ಸ್ವಚ್ಛ ಬೆಂಗಳೂರು ಯೂತ್ ಫಾರ್ ಪರಿವರ್ತನ ಸಂಘಟನೆಯ ಸದಸ್ಯರು ಸ್ವಯಂ ಪ್ರೇರಿತವಾಗಿ ಬನಶಂಕರಿಯಲ್ಲಿ ಸ್ವಚ್ಛ ಬೆಂಗಳೂರು ಅಭಿಯಾನ ನಡೆಸಿ ಗಮನ ಸೆಳೆದರು. ಸರ್, ಅಮಿತ್ ಅಮರನಾಥ್ ಅಂತ ನನ್ನ ಹೆಸರು. ಯೂತ್ ಫಾರ್ ಪರಿವರ್ತನ ಸಂಸ್ಥೆಯ ಸಂಸ್ಥಾಪಕ. ಸುಮಾರು 8 ವರ್ಷಗಳಿಂದ ನಾವು ಸ್ವಚ್ಛ ಭಾರತ ಅಭಿಯಾನ ಶುರುವಾಗಿಂದ ಮುಂಚೆಯಿಂದನು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಕಸ ಬೀಳುತ್ತೆ ಅಂತ ಜಾಗಗಳನ್ನ ಗುರುತಿಸಿ BBMP ಜೊತೆ ಸೇರಿಕೊಂಡು ಆ ಜಾಗಗಳನ್ನ ಕ್ಲೀನ್ ಮಾಡಿ ಪೇಂಟ್ ಮಾಡಿ ಬ್ಯೂಟಿಫೈ ಮಾಡೋ ಕೆಲಸವನ್ನು ಮಾಡ್ತಿದ್ದೀವಿ. ನಾವು ಶುರು ಮಾಡಿ 3 ತಿಂಗಳಿಗೆ ಸ್ವಚ್ಛ ಭಾರತ ಅಭಿಯಾನದ ಕರೆ ಕೊಟ್ಟರು ನಮ್ಮ ಪ್ರಧಾನಮಂತ್ರಿಗಳು. ಸೊ ಇದುವರೆಗೂ 380ಕ್ಕೂ ಹೆಚ್ಚು ಈ ಥರ ಗಲೀಜಾಗಿರುವಂಥ ಜಾಗಗಳನ್ನ ಕ್ಲೀನ್ ಮಾಡಿ ಬ್ಯೂಟಿಫೈ ಮಾಡಿದ್ದೀವಿ. ಅದ್ರ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಪೇಂಟ್ ಮಾಡೋದಾಗಿರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡೋದು, ಈ ರೀತಿ ಇವತ್ತಿನ ಯುವಕರಿಗೆ ಸಮಾಜ ಸೇವೆ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ನಾವೆಲ್ಲರೂ ಸ್ಟೂಡೆಂಟ್ಸು, ವರ್ಕಿಂಗ್ ಪ್ರೊಫೆಷನಲ್ಸು, ಯಾರು ಇದರಲ್ಲಿ ಫುಲ್ ಟೈಮ್ ಇಲ್ಲ. ನಾನೊಬ್ಬ ಅದೇ ಪ್ರೊಫೆಷನಲಿ ನಾನೊಬ್ಬ ಅಡ್ವೊಕೇಟು. ಅದೇ ರೀತಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಸೀನಿಯರ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ವೀಕೆಂಡ್ಸಲ್ಲಿ ಎಸ್ಪೆಷಲಿ ಸಂಡೇಸ್ ನಮ್ಮ ಫ್ರೀ ಟೈಮ್ ಏನಿರುತ್ತೆ ಆ ಫ್ರೀ ಟೈಮನ್ನು ಸಮಾಜಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದು ಪ್ರತಿ ಭಾನುವಾರವೂ ಸುಮಾರು 150ರಿಂದ 200 ಜನ ಯುವಕರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಆ್ಯಂಡ್ ಈ ರೀತಿ ಒಂದು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ.